ವೀಕ್ಷಕರು ನೀವೀಗ ನೋಡುತ್ತಿದ್ದೀರಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನೆಲ್. ದಿನಾಂಕ 12/11/21 ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಮಹಾಂತೇಶ್ ಬೆಳಗಿಯವರಿಗೆ ಹೃದಯಾಘಾತವಾಗಿದೆ ಎಂದು ಯಾರೋ ಕಿಡಿಗೇಡಿಗಳು ಹಬ್ಬಿಸಿದ ವದಂತಿಗೆ ಸ್ವತಃ ಜಿಲ್ಲಾಧಿಕಾರಿಗಳೇ, ನಾನು ಆರೋಗ್ಯವಾಗಿದ್ದೇನೆ, ರೋಬೋಟ್ ಥರ ನನ್ನ ದೈನಂದಿನ ಕೆಲಸಗಳನ್ನು ನಿರ್ವಹಿಸುತ್ತಿದ್ದೇನೆ ಎಂದು ಮಾಧ್ಯಮದ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಅವರು ಸದಾ ಆರೋಗ್ಯವಾಗಿರಲಿ ಎಂದು ಹಾರೈಸುವ ಸ್ಮಾರ್ಟ್ ನ್ಯೂಸ್ ಕನ್ನಡ ಬಳಗ. ಎಲ್ಲರಿಗೂ ನಮಸ್ಕಾರ. ನಾನು ಮಹಾಂತೇಶ್ ಬೀಳಗಿ, ಜಿಲ್ಲಾಧಿಕಾರಿ ದಾವಣಗೆರೆ. ಕಳೆದ 2 ವರ್ಷದಿಂದ ಈ ಜಿಲ್ಲೆ ಒಳಗ ಬಹಳಷ್ಟು ಕ್ರಿಯಾಶೀಲನಾಗಿ ಕೆಲಸ ಮಾಡಕತ್ತೀನಿ. ಎಲ್ಲ ಜನ ಬಹಳಷ್ಟು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ದಿನಾಂಕ 12/12 ಬೆಳಗ್ಗೆ ಸೆಂಟ್ರಲ್ ಹೆಲ್ತ್ ಟೀಮ್ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಅವರು ಇನ್ಸ್ಪೆಕ್ಷನ್ ಹೋದರು. ಈಗ ನಾವು ಮುಖ್ಯ ಕಾರ್ಯದರ್ಶಿಗಳ ವಿ ಸಿ ಶುರು ಆಗ್ತದೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ವಿ ಸಿ ಶುರು ಆಗ್ತದೆ. ಅದನ್ನು ತಯಾರಿ ಮಾಡೋ ಸಲುವಾಗಿ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಗೆ ನಾನು ಕೂತು ಚರ್ಚೆ ಮಾಡಕತ್ತೀನಿ. ಯಾರೋ ಕಿಡಿಗೇಡಿಗಳು ನನಗೆ ಹೃದಯಾಘಾತ ಆಗಿದೆ ಅಂತೇಳಿ ಏನೋ ಸುದ್ದಿ ಅಪಚಾರ ಅಂತ, ಅದಕ್ಕೆ ಈ ವಿಡಿಯೋ ನೋಡ್ರಿ, ನಾನು ಪಕ್ಕ ಆರಾಮದೀನಿ, ಮಸ್ತ್ ಅದೀನಿ, ಯಾವುದೂ ನಂಬಬೇಡ್ರಿ. ನಾನು ಬಹಳಷ್ಟು ಹೆಲ್ದಿ ರೋಬಸ್ಟ್ ಆಗಿ ನಾನು ಕೆಲಸ ಮಾಡಕತ್ತೀನಿ. ಈ ಸುಳ್ಳು ಸುದ್ದಿನ ಯಾರು ನಂಬಬೇಡ್ರಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.